ನೋಡಿ ಸ್ನೇಹಿತರೆ ಇದೆ ಲಕ್ಷ್ಮೀ ಶಕವಿ ಇದ್ದಂತ ಸ್ಥಳ ಆ ಕಾಲದಲ್ಲಿ ಏನಿತ್ತು ಅಂದ್ರೆ ಇಲ್ಲಿ ಸುತ್ತಮುತ್ತ ಯಾರಿಗೆ ಹೆಣ್ಣು ಕೊಡಬೇಕು ಅಂದ್ರೂ ಅವರಿಗೆ ಜೈಮಿನಿ ಭಾರತ ಗೊತ್ತಿರಬೇಕಾಯಿತು ಲಕ್ಷ್ಮೀ ಶಕವಿ ಇಲ್ಲೇ ಇದ್ದ ಇಲ್ಲೇ ವಾಸಿಸುತ್ತಿದ್ದ ಅನ್ನಕ್ಕೆ ಕುರುಹುಗಳು ಈ ಬಾವಿಗಳ ಸಿಕ್ಕಿದವೆ ನೀವು ಒದ್ದೆ ಆದಂತ ಮಡಿಯಲ್ಲಿ ಬಂದುಬಿಟ್ಟು ಇಲ್ಲಿ ಕೂತ್ಕೊಂಡು ತಮ್ಮ ಕೃತಿಯನ್ನ ಬರಿತಾ ಇದ್ರು ಅಂತ ಹೇಳಬಹುದು ವಂಶಜರು ಇವತ್ತಿಗೂ ಇದ್ದಾರೆ ಅಲ್ಲಿ ಇರತಕ್ಕಂತ 30% ಜಮೀನು ಏನಿದೆ ಅದೆಲ್ಲ ಈ ದೇವಸ್ಥಾನಕ್ಕೆ ದಿನದಲ್ಲೇ ಬರ್ತಿತ್ತು 100-200 ವರ್ಷದ ಒಟ್ಟು ಇತಿಹಾಸ ಐತೆ ಅಂತ ಹೇಳಬಹುದು ಈ ಮರಕ್ಕೆ ಈ ಮರದ ಮಹತ್ವ ಏನು ಅಂತ ಅವರ ಸ್ವತಃ ಲಕ್ಷ್ಮೀಶ ಕವಿಯ ಹೆಂಡತಿಗೂ ಸಹ ಗೊತ್ತಿರಲಿಲ್ಲ नमस्कार स्नेहितरे कन्नड आल इन वन मीडिया यूट्यूब चानल के स्वागत इवत ना चिक्कमगळूरु जिले कडूर तालूकिन सक्करेपट्टण होबळिया देवनूरु ग्राम के बंदी देवनूरु ग्रामदल्लि विशेष ऐनंद्रे जैमिनी भारत बरेदंत लक्ष्मीश कविय ऊरी बंदी इदे लक्ष्मीश कवि स्थल ई स्थल लक्ष्मीश कविगोस्कर इदोंदु भवन अंद्रे ಒಂದು ಲೈಬ್ರರಿಯನ್ನು ಕಟ್ಟಿದ್ದಾರೆ ಇದರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಈ ಸ್ಥಳೀಯರಾದ ಕಿರಣ್ ರವರು ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಇದರ ವಿಷಯ ಬಗ್ಗೆ ಅವರತ್ರ ಕೇಳೋಣ ಬನ್ನಿ ವೀಕ್ಷಕರ ಲಕ್ಷ್ಮೀಶ ಕವಿ ಬಗ್ಗೆ ಹೇಳಬೇಕಂದ್ರೆ ಅಂದ್ರೆ ಕೆಲವು ಇತಿಹಾಸಕಾರರ ಪ್ರಕಾರ ಮತ್ತು ಶಾಸನ ತಜ್ಞರ ಪ್ರಕಾರ ಅವರ ಕಾಲವನ್ನು ಕರೆಕ್ಟ್ ಆಗಿ ನಿಗದಿಗೊಳಿಸಿಲ್ಲ ಅಂದ್ರೆ ಅವರು ಇಂತದ ಡೇಟ್ ಅಲ್ಲಿ ಹುಟ್ಟಿದ್ದಾರೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ ಕೆಲವೊಂದು ಪುಸ್ತಕಗಳಲ್ಲಿ ಕ್ರಿಸ್ತಕ 1550 ಅಂತಿದೆ ಇನ್ನು ಕೆಲವು ಪುಸ್ತಕಗಳಲ್ಲಿ 1337 ಅಂತಿದೆ ಆದ್ರೆ ಅವರ ಕಾಲಘಟ್ಟ ಸುಮಾರು 14ರಿಂದ 17ನೇ ಶತಮಾನದವರೆಗೂ ಅಂತ ಇದೆ ಲಕ್ಷ್ಮೀಶ ಕವಿ ಜೈಮಿನಿ ಭಾರತ ಬರೆದಿರೋದವರು ಅದರಲ್ಲಿ ಕೆಲವೊಂದು ಊರಿನ ಹೆಸರು ಇಟ್ಟಾರೆ ಸೂರಾಪುರ ಮತ್ತು ಗಿರ್ವಾಣಪುರ ದೇವನಗರಿ ಅಂತ ಅದು ಯಾಕೆ ಇಟ್ಟಿರಬಹುದು ಅಂತ ಗೊತ್ತಾ ಏನಾದರೂ ಅಂದ್ರೆ ಅವರು ದೇವನೂರಿನ ಪ್ರಕೃತಿ ಸೌಂದರ್ಯವನ್ನ ವರ್ಣಿಸಕ್ಕೆ ಹೋಗ್ತಾ ಅವರ ಕೃತಿಯಲ್ಲಿ ಜೈಮಿನಿ ಭಾರತ ಕೃತಿಯಲ್ಲಿ ತನ್ನ ಊರಿನ ವರ್ಣನೆಯನ್ನ ಸ್ವಂತ ಹೆಸರಿನಿಂದ ಬಿಟ್ಟು ಅದನ್ನ ಒಂದು ಕಥೆಯ ರೂಪದಲ್ಲಿ ಅದನ್ನ ಹೇಳ್ತಾ ಹೋಗ್ತಾರೋದ್ರಿಂದ ಅಲ್ಲಿ ಆ ತರ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ ಲಕ್ಷ್ಮೀಶ ಕವಿಯ ಮೂಲ ಸ್ಥಳ ಹಲವಾರು ವಿವಾದಗಳಿಂದ ಬೇರೆ ಬೇರೆ ಕಡೆ ಅಂತ ಹೇಳ್ತಿದ್ದಾರೆ ಆದರೆ ಈಗ ಇತ್ತೀಚಿನ ಕೋರ್ಟಿನ ತೀರ್ಮಾನದ ಅನ್ವಯ ಅವರು ದೇವನೂರು ಗ್ರಾಮಕ್ಕೆ ಸೇರತಕ್ಕಂತವರು ಅಂತ ಹೇಳಬಹುದು ಅದು ಯಾವ ರೀತಿ ಅಂದ್ರೆ ಅವರ ಮೂಲ ವಸ್ತುಗಳು ಅವರು ಬಳಸಿದಂತ ಪರಿಕರಗಳು ಅದೇ ಬಾವಿಯಲ್ಲಿ ಸಿಕ್ಕಿದ್ದು ಬಾವಿ ಈಗ ಚೆನ್ನಾಗಿದೆ ಅದು ನೋಡಬಹುದು ಆವಾಗಿಂದನೂ ಇದೆ ಆ ಬಾವಿ ಆ ಕಾಲದಿಂದನೂ ಇತ್ತು ಕೆಲವು ಸಮಯದಲ್ಲಿ ಅದು ಮುಚ್ಚಿಕೊಂಡು ಹೋಯಿತು ಅದಾದ್ಮೇಲೆ ಎಕ್ಸ್ಕವೇಷನ್ ಟೀಮ್ ನವರು ಬಂದು ಅದನ್ನು ತೆಗೆದು ಕ್ಲೀನ್ ಮಾಡಾದ್ಮೇಲೆ ಅವರು ಬಳಸಿದಂತ ಕೆಲವು ಪೂಜಾ ಕೈಕರ್ಯದ ಸಾಮಗ್ರಿಗಳು ಬಾವಿಲಿ ಸಿಕ್ಕಿದೆ ಶಂಖ ಉದ್ಧರಣೆಗಳು ತಾಳೆಗರಿಗಳು ಎಲ್ಲ ಸಿಕ್ಕಿದೆ ಅದಾದ್ಮೇಲೆ ಅವರ ಮನೆ ಇದೇ ಜಾಗದಲ್ಲಿ ಇತ್ತು ಅಂತ ಕೆಲವು ಅವರು ತನ್ನ ಪುಸ್ತಕದಲ್ಲಿ ಅವರು ದೇವನೂರಿನ ವರ್ಣನೆ ಹೇಳಬೇಕಾದ್ರೆ ಅವರು ದೇವಸ್ಥಾನಕ್ಕೂ ಮತ್ತು ಕೆರೆಗೂ ಇರತಕ್ಕಂತಹ ಅಂತರ ಮತ್ತು ಕೆರೆಯ ಸೌಂದರ್ಯವನ್ನು ವರ್ಣಿಸಬೇಕಾದ್ರೆ ಈ ಊರಿನ ಅವರು ಇದೇ ಊರಿಗೆ ಸೇರಿದ್ದು ಅಂತ ಕನ್ಫರ್ಮೇಷನ್ ಸಿಗುತ್ತೆ ಬಾವಿ ನೋಡಬಹುದಾ ಈಗ ಬನ್ನಿ ನೋಡೋಣ ಸರಿ ಬರ್ತೀನಿ ನೋಡಿ ಸ್ನೇಹಿತರೆ ಇಲ್ಲೇ ಲಕ್ಷ್ಮೀಶ ಕವಿ ಇದ್ದ ಅನ್ನೋ ಸ್ಥಳಕ್ಕೋಸ್ಕರ ಈ ಬಾವಿ ಇದೆ ಈ ಬಾವಿ ಅವಾಗ ಅಂದ್ರೆ ಲಕ್ಷ್ಮೀಶ ಕವಿ ಇದ್ದಿದ್ರಿಂದನೇ ಈ ಬಾವಿ ಇತ್ತ ಆ ಕಾಲದಿಂದ ಅಂದ್ರೆ ಈ ಕಟ್ಟೆ ಎಲ್ಲ ಈಗ ಕಟ್ಟಿರೋದು ಇದು ಇತ್ತೀಚೆಗೆ ಒಂದು 10 ವರ್ಷದಿಂದ ಇದನ್ನ ನಿರ್ಮಾಣ ಮಾಡಿದ್ದಾರೆ ಕೆಲವು ಲಕ್ಷ್ಮೀಶ ಕವಿ ಇಲ್ಲೇ ಇದ್ದ ಇಲ್ಲೇ ವಾಸಿಸುತ್ತಿದ್ದ ಅನ್ನಕ್ಕೆ ಕುರುಹುಗಳು ಈ ಬಾವಿಗಳ ಸಿಕ್ಕಿದವೆ ನೀವು ನೋಡಬಹುದು ಈ ಬಾವಿ ಒಳಗ ಈ ಕೆಲವೊಂದಕ್ಕೂ ಈಗ ಹಾಳು ಬಿಟ್ಟಿದ್ದಾರೆ ಅಂದ್ರೆ ಏನೇನೋ ವಸ್ತುಗಳನ್ನೆಲ್ಲ ಹಾಕಿದ್ದಾರೆ ಇದರಲ್ಲೇ ತಾಳೆಗರಿ ಶಂಖಗಳು ಅವ್ರ ಪೂಜಾ ಸಾಮಗ್ರಿಗಳು ಇವರು ಬ್ರಾಹ್ಮಣ ಕವಿ ಆಗಿದ್ದರಿಂದ ಇವ್ರ ಪೂಜಾ ಸಾಮಗ್ರಿಗಳೆಲ್ಲ ಇದರಲ್ಲೇ ದೊರೆತಿದ್ದೇವೆ ಇದನ್ನ ಈಗ ತಗೊಂಡೋಗಿ ಎಲ್ಲ ಡಿಸ್ಟ್ರಿಕ್ಟ್ ಲೈಬ್ರರಿಯಲ್ಲಿ ಇಟ್ಟಿದ್ದಾರೆ ಈ ಲೈಬ್ರರಿಯಲ್ಲಿ ಏನೂ ಇಟ್ಟಿಲ್ಲ ಇದರ ಫುಲ್ಲು ಇಲ್ಲಿ ಸಿಕ್ಕಿದಂಥ ಎಲ್ಲ ವಸ್ತುಗಳನ್ನು ಸಹ ಚಿಕ್ಕಮಗಳೂರಿನ ಡಿಸ್ಟ್ರಿಕ್ಟ್ ಲೈಬ್ರರಿಯಲ್ಲಿ ಇಡಲಾಗಿದೆ ಈಗ ಪ್ರಸ್ತುತವಾಗಿ ಈಗಲೂ ಹೋದ್ರೆ ಸಹ ಅಲ್ಲಿ ನೋಡಬಹುದು ಲಕ್ಷ್ಮೀಶ ಕವಿಯು ಜೈಮಿನಿ ಭಾರತ ಬರೆದ್ರು ಅವರು ಆರಾಧ್ಯ ದೈವ ಮತ್ತು ಅವ್ರ ಮನೆ ದೇವರು ಅಲ್ಲಿ ದೇವಸ್ಥಾನ ಇದೆ ಅಲ್ವಾ ಆ ದೇವಸ್ಥಾನ ಎಲ್ಲಿದೆ ಅಂತ ಒಂದು ಸ್ವಲ್ಪ ತೋರಿಸ್ತೀರಾ ನೋಡೋಣ ಅದು ಇಲ್ಲೇ ಬಂದಿರೋದು ಅವ್ರ ಆರಾಧ್ಯ ದೈವ ಮತ್ತು ಮನೆ ದೇವರದಾಗಿರ್ತಕ್ಕಂಥ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದಲ್ಲೇ ಅವ್ರ ಕೃತಿ ಬರೆದಿದ್ದಂಥದ್ದು ನಡೀರಿ ಅಲ್ಲೇ ಹೋಗೋಣ ಸರಿ ದೇವಸ್ಥಾನ ಬನ್ನಿ ನೋಡೋಣ ನಡೀರಿ ನೋಡ್ಕೊ ಬರೋಣ ಇಲ್ಲಿ ಕೆತ್ತಿರ್ತಕ್ಕಂತಹ ಎರಡು ಆನೆಗಳು ಇಲ್ಲಿ ತುಂಬಾ ಇತ್ತು ಅನ್ಸುತ್ತೆ ನಾವು ನಮಗೆ ಕಾಣಂಗೆ ಇವೆರಡಿದೆ
ಇದರಲ್ಲಿ ಸಣ್ಣ ಸಣ್ಣ ಕೆತ್ತನೆಗಳನ್ನ ನೀವು ನೋಡಬಹುದು, ಹೊಯ್ಸಳರ ಕಾಲದ ತರ ಕೆತ್ತನೆಗಳು. ಕೆಲವೊಂದೆಲ್ಲ ಅಂದ್ರೆ ಇವೆಲ್ಲ ಅಂದ್ರೆ ನಾವು ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಇದ್ರ ಮೇಲೆ ಕೂತ್ಕೊಂಡು ಇಲ್ಲಿ ಮದುವೆ ಕಲ್ಯಾಣ ಮಂಟಪ ಇದೆ, ಆ ಮದುವೆಗೆ ಯಾರು ಅದು ಯಾರ್ಯಾರು ಬರ್ತಾ ಇದ್ರು ಹುಡುಗರುಗಳು, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದ್ರ ಮೇಲೆ ಕೂತ್ಕೊಂಡು ಎಲ್ಲ ಆಟ ಆಡಿದ್ದು. ಹಂಗಾಗಿ ಹೇಳ್ತಿರೋದು ಅಂದ್ರೆ ಇವನ್ನೆಲ್ಲ ಕೆಲವೊಂದನ್ನ ಇವೆಲ್ಲ ಮುರಿದಿಟ್ ಕೋಡು ಇವೆಲ್ಲ ಅಂದ್ರೆ ಮುರಿದಿಲ್ಲ ಅಂದ್ರೆ ಆತರ ಕೆತ್ತನೆ ಮಾಡಿ ಹಂಗ ಬಿಟ್ಟಿದ್ರು ನೀರಿಗೆ ಡಿಸೈನಿಗೋಸ್ಕರ. ಅಂದ್ರೆ ಮಳೆ ಬಂದಾಗ ಇಲ್ಲಿ ನೀರು ಇಲ್ಲಿ ಇದಾಯ್ತಾ ಶೇಖರಣೆ ಆಗಿದ್ ಇಲ್ಲಿ ಯಾವ ರೀತಿ ಡ್ರಾಪ್ ಆಗುತ್ತೆ ಅನ್ನೋದ್ರಲ್ಲಿ ಒಂದು ಇದ್ರ ತರ ಇದ್ ಮಾಡ್ತಿದ್ರು. ಈಗ ಕಲ್ಯಾಣ ಮಂಟಪ ಯಾವ್ದೋ ಸ್ಕೂಲ್ ಇದೆ ಅಲ್ವಾ? ಹ್ಮ್, ವಾಗ್ದೇವಿ ಅನ್ನೋ ಕಾನ್ವೆಂಟ್ ಆಗಿದೆ. ಅವರು ಫಸ್ಟ್ ಅಲ್ಲಿತ್ತು ಅಂದ್ರೆ ಅವರು ರೂಮ್ ಶಾರ್ಟೇಜ್ ಆಗಿದ್ರಿಂದ ಇಲ್ಲಿ ಹೊಸದಾಗಿ ಮಾಡ್ತಾರೆ. ಇದೆ ಅದ ದೇವಸ್ಥಾನ ಇದೆಯಲ್ಲ, ಇದೆ ಆ ದೇವಸ್ಥಾನ ರೇಣುಕಾ ಇಲ್ಲಮ್ಮ. ಬನ್ನಿ, ಇದಕ್ಕೆ ಏನು ಸಂಬಂಧ ಪಡಲ್ವಾ? ಇಲ್ಲ ಇಲ್ಲ, ಇದು ದೇವಸ್ಥಾನ ಬಂದ್ಬಿಟ್ಟು ಫಸ್ಟ್ ಅಲ್ಲಿತ್ತು ಊರೊಳಗೆ, ಈಗ ಈ ಸೈಡ್ ಆಯ್ತು. ಲಕ್ಷ್ಮೀಶ ಕವಿಯ ಊರಿಗೆ ಅಂದ್ರೆ ಇಲ್ಲಿ ಯಾರ್ಯಾರು ಕೊಡುಗೆ ಕೊಟ್ಟವ್ರೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ಇದ್ರಲ್ಲಿ ನೋಡ್ಬೋದು ನೀವು. ಕಿರಣ್ ರವರು ಇಲ್ಲಿ ಕೆಲವೊಂದೊಂದು ಹೆಸರುಗಳು ಉಲ್ಲೇಖವಾಗಿದೆಯಲ್ಲ, ಮಾಸ್ತಿ ವೆಂಕಟೇಶ ಅಯ್ಯಂಗರು, ಮತ್ತೆ ಕೆಂಗಲ್ ಹನುಮಂತಯ್ಯನವರು, ಮತ್ತೆ ಕೆಲವರು ನೋಡಿ ಇಲ್ಲಿ ಸ್ವಾಮೀಜಿಗಳು ಬಾಲಗಂಗಾಧರ ಸ್ವಾಮಿ ಅವರೆಲ್ಲ ಇಲ್ಲಿಗೆ ಬಂದು ಹೋಗಿದ್ರ. ಅಂದ್ರೆ ಅವರು ಲಕ್ಷ್ಮೀಶ ಕವಿ ಮತ್ತು ಜೈಮಿನ ಭಾರತದ ಕುರಿತು ಅಧ್ಯಯನಕ್ಕೋಸ್ಕರ ಇದು ಮಾಡಿದಾಗ ಆ ಪಂಜೆ ಮಂಗೇಶ್ವರ ಇರ್ಬೋದು ಇನ್ನಿತರ ಯಾವುದೇ ಕವಿಗಳು ಅಥವಾ ಇವರೇ ಇದ್ರು ಅದ್ರ ಬಗ್ಗೆ ತಿಳ್ಕೊಳಕ್ಕೋಸ್ಕರ ಇಲ್ಲಿ ಬಂದೋಗಿದ್ದಾರೆ ಮತ್ತೆ ಅವರ ಕೃತಿಗಳನ್ನ ಅಧ್ಯಯನ ಮಾಡಿದ್ದಾರೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಂಶೋಧನಾಕಾರರು ಮತ್ತೆ ಯಾರು ಬಂದಿಲ್ವಾ? ಇತ್ತೀಚೆಗೆ ಯಾರು ಆ ಥರ ನಮಗೆ ಗೊತ್ತಿರೋ ಮಟ್ಟಿ ಬಂದಿಲ್ಲ, ಫಸ್ಟ್ ಎಲ್ಲ ಬಂದೋಯ್ತಾರಂತೆ. ಇಲ್ಲೆಲ್ಲ ತಿಳ್ಕೊಳ ಅಂದ್ರೆ ಇವರು ಲಕ್ಷ್ಮೀಶ ಕವಿಯ ಬಗ್ಗೆ ತಿಳ್ಕೊಳಕ್ಕೆ ಮತ್ತೆ ಅವರ ಬಗ್ಗೆ ಕೃತಿಗಳನ್ನ ಬರೆಯಕ್ಕೆ ಸಲುವಾಗಿ ಕೆಲವರು ಅಧ್ಯಯನಕ್ಕೋಸ್ಕರ ಬಂದಿರೋರಿದ್ದಾರೆ. ಕೆಲವೊಂದು ಇಲ್ಲಿ ಕೆಲವೊಂದು ಬೋರ್ಡ್ಗಳಲ್ಲಿ ಕೆಲವೊಂದು ಪದ್ಯಗಳಿವೆ. ಆ ಪದ್ಯಗಳೇನು ಅಂದರೆ ಅವರು ತಮ್ಮ ಕೃತಿಗಳಲ್ಲಿ ಕೃತಿಯನ್ನು ರಚಿಸಿದಾಗ ಯಾರೋ ಆ ಕೃತಿಗಳನ್ನ ಕೊಂಡ್ಕೊಳಕ್ಕೆ ಬರದೇ ಇರೋ ಕಾರಣ ಅವರೇ ಮಾಡ್ತಿದ್ರು, ಅವರ ತಮ್ಮ ಕೃತಿಗಳಿರ್ತಕ್ಕಂಥ ಪದ್ಯಗಳನ್ನ ಈ ದೇವಸ್ಥಾನದ ಚಾವಣಿ ಅಂದರೆ ಗೋಡೆಗಳ ಮೇಲೆ ಅವರು ತಮ್ಮ ಪದ್ಯದ ಸಾಲುಗಳನ್ನ ಬರಿತಾಯಿದ್ರು. ಇದರಿಂದ ಏನಾಗೋದು ಅಂದರೆ ಅವರ ಲಕ್ಷ್ಮೀಕಾಂತ ಸ್ವಾಮಿಯವರ ಜಾತ್ರಾ ಸಂದರ್ಭದಲ್ಲಿ ಬರ್ತಿರ್ತಕ್ಕಂಥ ಭಕ್ತಾದಿಗಳು ಅದನ್ನು ಓದಿ ಖುಷಿ ಪಡೋರು ಅಂತ ಹೇಳ್ಬೋದು. ಇದು ಕೆಲವು ಸಾಮಾನ್ಯ ಜನರಿಗೆಲ್ಲ ಅರ್ಥ ಆಗ್ತಿತ್ತ ಅಂದ್ರೆ ಈಗ ಬರ್ದಿರೋದು ಅವರಿಗೆಲ್ಲ ಅಂದ್ರೆ ವರ್ಣನೆ ಎಲ್ಲ ಆ ಕಾಲದಲ್ಲಿ ಏನಿತ್ತು ಅಂದ್ರೆ ಇಲ್ಲಿ ಸುತ್ತಮುತ್ತ ಯಾರಿಗೆ ಹೆಣ್ಣು ಕೊಡ್ಬೇಕು ಅಂದ್ರು ಅವ್ರಿಗೆ ಜೈಮಿನಿ ಭಾರತ ಗೊತ್ತಿರಬೇಕಾಯ್ತು, ಪುರಾಣಗಳು ಗೊತ್ತಿರಬೇಕಾಯ್ತು, ಈ ತರ ಒಂದು ಪ್ರತೀತಿ ಇತ್ತು. ಅಂದ್ರೆ ಇತ್ತೀಚಿನ ಕಾಲಮಾನದಲ್ಲಿ ಅದ್ರ ಬಗ್ಗೆ ಯಾರು ಅಷ್ಟು ಅಧ್ಯಯನಕ್ಕೂ ಹೋಗ್ತಿಲ್ಲ, ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳೋ ಅಂತ ಸಾಹಸಕ್ಕೆ ಯಾರು ಕೈ ಹಾಕ್ತಿಲ್ಲ. ಅಂದ್ರೆ ಜೈಮಿನಿ ಕಾವ್ಯ ಇಲ್ಲೇ ಬರ್ದಿದ್ದಾರೆ ಅನ್ನೋದಕ್ಕೆ ಅವ್ರು ಇಲ್ಲೇ ಕೂತಿದ್ರು ಅನ್ನೋದಕ್ಕೆ ಇಲ್ಲೇನಾರ ಸ್ಥಳ ಇಲ್ಲೇ ಯಾವ್ದಾದ್ರು ಸ್ಥಳ ಇದೆಯಾ? ಇದೆ, ಅದು ದೇವಸ್ಥಾನದ ಹಿಂಭಾಗದಲ್ಲಿದೆ, ಕವಿ ಮಂಟಪ ಅಂತ ಇದೆ ಅಲ್ಲಿಗೆ. ಕಿರಣ್ ರವರೇ, ಜೈಮಿನಿ ಭಾರತ ಲಕ್ಷ್ಮೀಶ ಕವಿಯು ಬರೆದ್ರು, ಅದ್ ಜನರಿಗೆ ಹೆಂಗ್ ಸಿಕ್ತು, ಅವ್ರಿಗೆ ಹೆಂಗ್ ಮಾಹಿತಿ ದೊರಕಿತು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳಿ. ಆ ಕಾವ್ಯದ ಮಹತ್ವ ಏನು ಅಂತ ಅವರ ಸ್ವತಃ ಲಕ್ಷ್ಮೀಶ ಕವಿಯ ಹೆಂಡತಿಗೂ ಸಹ ಗೊತ್ತಿರಲಿಲ್ಲ. ಅಂದ್ರೆ ಅವ್ರ ಹೆಂಡತಿಗೂ ಗೊತ್ತಿಲ್ಲದೆ ರೀತಿ ಬರ್ದ್ರ? ಅಂದ್ರೆ ಕಾವ್ಯ ಬರೆದಿದ್ರು, ಕಾವ್ಯ ಬರೆದ್ಬಾರ್ದು ಬರೆದ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಅವ್ರ ಮನೆ ಅಟ್ಟದಲ್ಲಿ ಅದನ್ನ ಇಟ್ಟಿದ್ರಂತೆ. ಹರಿದಾಸರು ಇದೇ ರೀತಿ ಕೀರ್ತನೆ ಆಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವರ ಯಾರು ಲಕ್ಷ್ಮೀಶ ಕವಿ ಅವರ ಹೆಂಡತಿ ಅವರನ್ನ ಕರೆದುಬಿಟ್ಟು ನಮ್ಮ ಯಜಮಾನರು ಈ ತರ ಬರೆದಿದ್ದಾರೆ ಇದನ್ನೇನು ಓದಿ ಅಂದಾಗ ಈ ಕಾವ್ಯದ ಮಹತ್ವ ಹರಿದಾಸರಿಂದ ಪ್ರಚಾರಕ್ಕೆ ಬಂತು ಅಂತ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ಮೊದಲು ಈ ಜಾಗ ಏನಿದೆ ಇಲ್ಲಿ ಅಲ್ಲಿ ಯಾವುದು ನವಗ್ರಹಗಳನ್ನ ಸ್ಥಾಪಿಸಲಾಗಿತ್ತು ಮತ್ತೆ ಗಣಪತಿ ವಿಗ್ರಹ ಇತ್ತು. ಅಂದ್ರೆ ಈ ಮಂಟಪ ಏನಿದೆ, ಈ ಮಂಟಪದಲ್ಲಿ ಆ ಕಡೆ ಆ ಭಾಗದಲ್ಲಿ ಇತ್ತು, ಆ ಭಾಗದಲ್ಲಿ ಆ ಕಾರ್ನರ್ ಏನಿದೆ ಅಲ್ಲಿತ್ತು. ಇಲ್ಲಿ ವಿಷ್ಣುವಿನ ವಾಹನ ಗರುಡನ ಚಿತ್ರಣವನ್ನು ಕಾಣಬಹುದು ನೀವಿಲ್ಲಿ, ಮತ್ತು ಕಂಬ ಗರುಡ ಕಂಬ ಅಂತ ಕರೀತಾರೆ. ಪೂರ್ತಿ ಕಲ್ಲಿನಿಂದನೇ ಕೆತ್ತಿದ್ದಾರೆ ಅಲ್ವಾ? ಫುಲ್ಲು ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ, ಈಗೇನು ಪೂಜೆ ನಡೀತಿಲ್ವಾ? ದೇವಸ್ಥಾನಗಳನ್ನ ರೀಇನೋವೇಟ್ ಮಾಡ್ತಿರೋ ಕಾರಣದಿಂದ ದೇವ್ರನ್ನ ಅಂದ್ರೆ ವಿಶೇಷ ರೀತಿಯಲ್ಲಿ ಬಂಧನದಲ್ಲಿರಿಸಿ ಇಲ್ಲಿ ಏನು ನಡಿಬೇಕಾಯ್ತು ಪೂಜೆ ಅದು ಪೂಜೆ ನಡೀತಲ್ಲ. ಈಗ ಇದು ಏನೋ ಕಟ್ಟೆ ಇದೆ ಇಲ್ಲಿ, ಇದು ತುಳಸಿ ಕಟ್ಟೆ, ದೇವರ ಪೂಜೆಗಾಗಿ ಇಲ್ಲಿ ಒಂದು ತುಳಸಿ ಕಟ್ಟೆಯನ್ನು ನಿರ್ಮಿಸಿದ್ದಾರೆ. ಈ ತುಳಸಿಯಿಂದನೇ ದೇವ್ರಿಗೆ ಪೂಜೆ ನಡೀತಿತ್ತು. ಈಗ ದೇವಸ್ಥಾನ ರೀಇನೋವೇಟ್ ಮಾಡ್ಬೇಕಾದ್ರೆ ಧರ್ಮದತ್ತಿ ಇಲಾಖೆಯವರು ಇದು ಕಟ್ಟೆನ ಸಹ ಮತ್ತೆ ರೆಡಿ ಮಾಡ್ತಿದ್ದಾರೆ. ಅಂದ್ರೆ ಫಸ್ಟ್ ಈ ರೀತಿ ಕಲ್ಲುಗಳು ಇರಲಿಲ್ಲ,
ಇದೆಲ್ಲ ಈಗ ಧರ್ಮದತ್ತಿ ಇಲಾಖೆಯವರು ದೇವಸ್ಥಾನನ ರೀಇನೋವೇಟ್ ಮಾಡಕ ಸಲುವಾಗಿ ಎಲ್ಲ ಬಿಚ್ಚಿಬಿಟ್ಟು ಕಲ್ಲುಗಳನ್ನ ಕೆಲವು ಕಲ್ಲುಗಳು ಶಿಥಿಲಾವಸ್ಥೆಯಲ್ಲಿ ಇದ್ದು ಹಾಗಾಗಿ ದೇವಸ್ಥಾನನ ಮತ್ತೆ ರೀಇನೋವೇಟ್ ಮಾಡಕ ಸಲುವಾಗಿ ಅದನ್ನೆಲ್ಲ ಮಾಡಿದಾಗ ಈಗ ಈ ಹೊಸ ಕಲ್ಲುಗಳು ಮತ್ತೆ ಮಂಟಪದಕ್ಕೆ ಅಂದ್ರೆ ಮೊದಲು ಈ ಕಲ್ಲು ಹಾಕಕ್ಕಿಂತ ಮೊದಲು ಏನಿದ್ದು ಅಂದ್ರೆ ಬೇರೆ ತರ ಕಲ್ಲಿದ್ದು ಆಸುಗಲ್ಲು ಇದ್ದು ಆಸುಗಲ್ಲು ಇದ್ದು ಅವನ್ನೆಲ್ಲ ಕಿತ್ತು ಈಗ ಬೇರೆ ಹಾಕಿ ಬೇರೆ ತರ ಹೊಸ ಅಂದ್ರೆ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಇದಕ್ಕೆ ಹೌದಾ ಇದು ಮಂಟಪ ಇದು ಅಂತ ಇದು ಏಕಾದಶಿಯ ಸಮಯದಲ್ಲಿ ದೇವರ ದೇವರ ಮೂರ್ತಿ ಇದೆ ಆ ಮೂರ್ತಿನ ಇಲ್ಲಿ ಇಡ್ತಾರೆ ಆಮೇಲೆ ಏನೋ ವೈಕುಂಠ ಬಾಕ್ಲು ಓಪನ್ ಮಾಡ್ತಾರಲ್ಲ ಆವಾಗ ಇಲ್ಲಿ ಒಂದು ಬಾಕ್ಲು ನಿರ್ಮಾಣ ಮಾಡಿ ಅಲ್ಲಾಸಿ ಜನಗಳನ್ನ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಪೂಜೆ ಮಾಡಿಸ್ಲಿಕ್ಕೆ ಮತ್ತೆ ದೇವಸ್ಥಾನದ ಇದಕ್ಕೆ ಇಲ್ಲಿ ಏಣಿ ಇಟ್ಟಿದ್ದಾರಲ್ಲ ಏಣಿಯಿಂದ ಮೇಲ್ಗಡೆ ಹತ್ತಿ ನೋಡಬಹುದು ಅಲ್ಲಿ ನಾ ಅಂದ್ರೆ ಅಲ್ಲಿ ಕೆಲಸ ನಡೀತಿರೋದ್ರಿಂದ ನಾವು ಹೋಗಬಾರದು ಹೌದಾ ಇಲ್ಲಿ ಮೇಲ್ಗಡೆ ಹತ್ಬೋದಾ ಹತ್ಬೋದು ಮೇನು ಲಕ್ಷ್ಮೀಶ ಕವಿಗಳ ಇರ್ತಕ್ಕಂಥ ಬಿರುದುಗಳು ಬಂದ್ಬಿಟ್ಟು ಉಪಮಾಲೋಲ ಮತ್ತು ಕವಿಚೂತವನ ಚೈತ್ರ ಅಂತ ಅದನ್ನು ಈ ಕವಿ ತನ್ನ ಎಂಥದ್ದು ಅವರ ಕೃತಿ ರಚನೆ ಮಾಡಬೇಕಾದ್ರೆ ಒದ್ದೆ ಆದಂತಹ ಮಡಿಯಲ್ಲಿ ಬಂದುಬಿಟ್ಟು ಇಲ್ಲಿ ಕೂತ್ಕೊಂಡು ತಮ್ಮ ಕೃತಿಯನ್ನು ಬರಿತಾಯಿದ್ರು ಅಂತ ಹೇಳ್ಬೋದು ಅವ್ರಿಗೆ ಕೂತ್ಕೊಂಡು ಬರಿತಿದ್ದ ಪ್ಲೇಸ್ ಇದೆನಾ ಇದೆ ಅದಕ್ಕೋಸ್ಕರನೇ ಇಲ್ಲಿ ಅವರ ವಿಗ್ರಹವನ್ನ ಸ್ಥಾಪಿಸಲಾಗಿದೆ ಮತ್ತೆ ಇವರ ಅನುಯಾಯಿಗಳು ಇವರ ಅಭಿಮಾನಿಗಳು ಯಾರು ಇರ್ಲಿಲ್ವಾ ಇದ್ರ ಅಂದ್ರೆ ಜೈಮಿನಿ ಭಾರತೀಯ ಇವರ ವಂಶಜರು ಇವತ್ತಿಗೂ ಇದ್ದಾರೆ ಎಲ್ಲಿದ್ದಾರೆ ಅಂದ್ರೆ ಬ್ರಾಹ್ಮಣ ವಂಶಸ್ಥರಲ್ಲಿ ಕೆಲವರು ಇದ್ದಾರೆ ಅದಲ್ಲದೆ ರುದ್ರಭಟ್ಟ ಕವಿ ಅಂತ ನಮ್ಮೂರಲ್ಲಿದ್ರು ಅವರ ವಂಶಸ್ಥರು ಸಹ ಇದ್ದ ನಮ್ಮೂರಲ್ಲಿ ನೆಲೆಸಿರ ಕಾರಣದಿಂದ ಅಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ್ಮೀಶ ಕವಿ ಮತ್ತು ರುದ್ರಭಟ್ಟರ ಇಬ್ಬರ ವಿಗ್ರಹವನ್ನು ಶಿಲಾನ್ಯಾಸ ಮಾಡಿಸಿ ಅಲ್ಲಿ ಸ್ಥಾಪಿಸಲಾಗಿದೆ ಅಂದ್ರೆ ಈಗ ಅವ್ರ ಈಗ ಲಕ್ಷ್ಮೀಶ ಕವಿ ಅಂದ್ರೆ ವಂಶಸ್ಥರಿದಾರಲ್ಲ ಅವ್ರ ಮನೇಲಿ ಹೋಗಿ ಇವ್ರ ಬಗ್ಗೆ ಕೇಳಿರಿ ಅವ್ರು ಏನಾರು ಮಾಹಿತಿ ಹೇಳ್ತಾರೆ ಲಕ್ಷ್ಮೀಶ ಕವಿ ವಂಶಸ್ಥರಿಲ್ಲ ಅಂದ್ರೆ ಅವರ ಏನೋ ಆ ಧರ್ಮದ ಅನುಯಾಯಿಗಳಿದ್ದಾರೆ ಸರಿ ಅಂದ್ರೆ ಅವರು ಇಲ್ಲೇ ಕುತ್ಕೊಂಡು ಅವ್ರು ಇಲ್ಲೇ ಜೈಮಿನಿ ಭಾರತವನ್ನು ಬರೆದಿದ್ರು ಅಂತ ಹೇಳ್ತಾರೆ ಅದೇ ರೀತಿ ಗಮನಿಸ್ಬೋದು ನೀವು ಎಲ್ಲ ಕಂಬಗಳನ್ನ ತಮ್ಮ ವಿಷ್ಣು ಪುರಾಣದಲ್ಲಿ ಬರ್ತಕ್ಕಂಥ ಉಬ್ಬು ಶಿಲ್ಪಗಳನ್ನ ಕೆತ್ತಲಾಗಿದೆ ಲಕ್ಷ್ಮೀ ವೆಂಕಟೇಶ್ವರ ಇದು ಲಕ್ಷ್ಮೀ ಮಲಗಿರ್ತಕ್ಕಂಥ ವೆಂಕಟೇಶ್ವರ ತನ್ನ ಇಬ್ಬರ ಸಖಿಯರು ಮಂಟಪದ ಮುಂಭಾಗದಲ್ಲಿ ವಿಚ ಅಂದ್ರೆ ಎಂತ ಶಿಲಾನ್ಯಾಸಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಉಬ್ಬು ಶಿಲ್ಪಗಳು ತಾವು ಅದನ್ನು ಗಮನಿಸ್ಬೋದು ಈ ಮಂಟಪ ಅವಾಗಿಂದನೂ ಇದೆಯಾ ಅಥವಾ ಈ ಇತ್ತೀಚಿನ ಕಾಲದಲ್ಲಿ ನಿರ್ಮಾಣ ಮಾಡಿರೋದ ಈ ಮಂಟಪ ನಮಗೆ ಗೊತ್ತಿರೋ ಮಟ್ಟಿಗೆ ಇದು ಇತ್ತೀಚಿಗಲ್ಲ ಪುರಾತನ ಕಾಲದಿಂದನೂ ಇದೆ ಇದು ದೇವಸ್ಥಾನ ಯಾವಾಗ ನಿರ್ಮಾಣ ಆಗಿದೆ ಅವಾಗಿಂದನೂ ಈ ಮಂಟಪ ಮತ್ತೆ ಸುತ್ತಲೂ ಇತ್ತು ಮತ್ತೆ ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಿದೆ ಅಂದ್ರೆ ಊರಿನ ಬಗ್ಗೆ ಅಷ್ಟು ನನಗೆ ಅಂದ್ರೆ ನಮಗೆ ಈಗಿನ ತಲೆಮಾರಿಗೆ ಅಷ್ಟು ತಿಳಿದಿರೋದಕ್ಕಿಂತ ಹಳೆ ತಲೆಮಾರಿಗಳು ಚೆನ್ನಾಗಿ ತಿಳಿದಿದೆ ಕೆಲವರಿಗೆ ಗೊತ್ತಿಲ್ಲ ಕೋಟೆ ಆಂಜನೇಯ ಸ್ವಾಮಿ ಇದೆ ಅಂದಮೇಲೆ ಕೋಟೆ ಇರಬಹುದು ನಮ್ಮೂರಿಗೂ ಇಲ್ಲಿ ಗೋಡೆಗಳ ಮೇಲೆಲ್ಲ ಶ್ರೀರಾಮ ಶ್ರೀರಾಮ ಅಂತ ಬರ್ತಿದ್ದಾರೆ ಅಂದ್ರೆ ಇದು ಯಾವುದು ವಿಷ್ಣುವಿನ ಮೇನ್ ದೇವಸ್ಥಾನ ಆಗಿರೋದ್ರಿಂದ ಅದು ಶ್ರೀರಾಮನ ಅಂದ್ರೆ ವಿಷ್ಣುವಿನ ಅವತಾರನು ಶ್ರೀರಾಮ ಆಗಿರೋದ್ರಿಂದ ಶ್ರೀರಾಮ ಅಂತ ಬರ್ತಿದ್ದಾರೆ ಎಲ್ಲ ಕಂಬಗಳ ಮೇಲೆ ಇತ್ತು ಈಗ ಸಾಯಿಲ್ ಮತ್ತೆ ಇದರಿಂದ ಎಲ್ಲ ಇದು ಮಾಡಿಸಿದ್ರಿಂದ ಈಗ ಈ ತರ ಆಗಿದೆ ಅಂದ್ರೆ ಹೌದಾ ಇಲ್ಲಿ ಮತ್ತೆ ಆಸುಗಳೆಲ್ಲ ಅಲ್ಲೆಲ್ಲ ಆಸಿದ್ದಾರೆ ಈ ಕಡೆ ಯಾಕೆ ಹಿಂಗೆ ಬಿಟ್ಟಿದ್ದಾರೆ ಇನ್ನು ಇಲ್ಲಿ ಕೆಲಸ ನಡೀತಾ ಇದೆ ಇನ್ನು ಕೆಲಸ ಪೂರ್ಣಗೊಂಡಿಲ್ಲ ಇಲ್ಲಿ ಅಮ್ಮನವರ ದೇವಸ್ಥಾನ ಇತ್ತು ಮತ್ತೆ ಇನ್ನು ಕೆಲವು ಇತರೆ ದೇವಸ್ಥಾನಗಳು ಇಲ್ಲಿ ಇಲ್ಲಿ ಸಾಲಾಗಿ ಇದ್ದವು ಈ ಹೊಸದಾಗಿ ಈ ಟೀಮ್ ಏನು ಕೆಲಸ ಮಾಡ್ತಾ ಇದೆ ಆ ದೇವಸ್ಥಾನದಲ್ಲೇ ಡೆಮಾಲಿಷ್ ಮಾಡಿ ಫಸ್ಟ್ ಇದನ್ನ ಸ್ವಾಮಿ ದೇವಸ್ಥಾನವನ್ನು ಮೊದಲು ನಿರ್ಮಾಣ ಮಾಡ್ಕೊಂತಿದ್ದಾರೆ ಹೆಚ್ಚು ಕಡಿಮೆ ನಿರ್ಮಾಣ ಅಂತ ಮುಗಿಯಕ್ಕೆ ಬಂದಿದೆ ಇಲ್ಲ ಸ್ವಲ್ಪ ಕೆಲಸ ಮಾಡಿದ್ರೆ ಇದು ಫುಲ್ ಕೆಲಸ ಕಂಪ್ಲೀಟ್ ಆಗುತ್ತೆ ಇಲ್ಲೇನು ಕಾಂಪೌಂಡ್ ಏನು ಇಲ್ವಾ
ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ಇದು ಫುಲ್ ಬೌಂಡರಿ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ದೇವಸ್ಥಾನ ಅಂದ್ರೆ ನಮ್ಮ ಊರಿನಲ್ಲಿ ಇರ್ತಕ್ಕಂತ 30% ಜಮೀನು ಏನಿದೆ ಅದೆಲ್ಲ ಈ ದೇವಸ್ಥಾನಕ್ಕೆ ದಿನದಲ್ಲೇ ಬರ್ತಿತ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಏನು ಉಳುವವನೆ ಹೊಲದೊಡೆಯ ಅಂತ ಕಾನ್ಸೆಪ್ಟ್ ಬಂತು ಆ ಕಾನ್ಸೆಪ್ಟ್ ಇಂದಾಗಿ ಕೆಲವು ಇಲ್ಲಿ ಈ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ವಿವಿಧ ಜಾತಿಯ ಧರ್ಮದ ಜನರಿಗೆ ಆ ಜಮೀನನ್ನ ದೇವಸ್ಥಾನದಿಂದ ಬಿಟ್ಕೊಡಲಾಯಿತು ಅಂದ್ರೆ ಅವರು ವಾಸಿಸುತ್ತಿದ್ರು ಅವರ ಜಮೀನು ಎಲ್ಲೆಲ್ಲಿ ಉಳುಮೆ ಮಾಡ್ತಿದ್ರು ಅವರಿಗೆಲ್ಲ ಅವರವರ ಹೆಸರಿಗೆ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಲಕ್ಷ್ಮೀಶ ಕವಿ ಬಗ್ಗೆ ಅಂದ್ರೆ ಸುಮಾರು ಶಾಲೆಗಳು ಮತ್ತೆ ಅವರ ಹೆಸರಲ್ಲಿ ಸುಮಾರು ಏನ ಲಕ್ಷ್ಮೀಶ ವಿದ್ಯಾಸಂಸ್ಥೆಗಳು ನಡೀತಾ ಇದೆ ಲಕ್ಷ್ಮೀಶ ಪ್ರೌಢಶಾಲೆ ಲಕ್ಷ್ಮೀಶ ವಿದ್ಯಾ ಆಮೇಲೆ ಕಾಲೇಜು ಈ ತರ ನಡೀತಾ ಇದೆ ಇಲ್ಲಿ ನೋಡಬಹುದು ನೀವು ಹೊಯ್ಸಳರ ಕಾಲದ ಶೈಲಿಯ ಬಾಗಿಲು ಇದು ಅದು ಬಾಗಿಲು ಓಪನ್ ಮಾಡಂಗಿಲ್ವಾ ಇಲ್ಲ ಅಲ್ಲಿ ಕೆಲಸ ನಡೀತಿರೋದ್ರಿಂದ ನಾವು ಹೋಗಬಾರ್ದು ಇಲ್ಲೆಲ್ಲ ಗಮನಿಸ್ಬೋದು ನೀವು ಲಕ್ಷ್ಮೀಶ ಕವಿಯ ಅಂದರೆ ಕಾಲಮಾನದಲ್ಲಿ ಬರೆದಿರ್ತಕ್ಕಂಥ ಕೆಲವು ಪದ್ಯಗಳನ್ನ ಶಿಲಾನ್ಯಾಸ ಮಾಡಿ ಹಾಕ್ಸಿದ್ದಾರೆ ಆಮೇಲೆ ದೇವಸ್ಥಾನಗಳಿಗೆ ಧರ್ಮದತ್ತಿಯನ್ನಾಗಿ ಅಂದರೆ ದಾನವನ್ನು ನೀಡಿರ್ತಕ್ಕಂಥವ್ರ ಹೆಸರು ಇದೆ ಇದರಲ್ಲಿ ಆಮೇಲೆ ದೇವಸ್ಥಾನಕ್ಕೆ ಸೇರ್ತಕ್ಕಂತಹ ಜನಗಳ ಹೆಸರಿದೆ ಯಾರ್ಯಾರು ಇದಕ್ಕೆ ದಾನವಾಗಿ ನೀಡಿದ್ದಾರೆ ಮತ್ತೆ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಯಾರ್ಯಾರು ಶ್ರಮಿಸಿದ್ದಾರೆ ಅವರ ಹೆಸರುಗಳನ್ನ ಇಲ್ಲಿ ಅಂದ್ರೆ ಈಗ ಅಂತಲ್ಲ ಅವಾಗಿಂದ ಅಂದ್ರೆ ದೇವಸ್ಥಾನದ ಇದು ಸುತ್ತಲೂ ಈ ತರ ಗೋಡೆ ಇರಲಿಲ್ಲ ಇದು ಮಂಟಪ ಏನಿದೆ ಮಂಟಪ ತರ ಇತ್ತು ಈ ಗೋಡೆ ಎಲ್ಲ ಇತ್ತೀಚಿನ ಕಾಲಮಾನದಲ್ಲಿ ಏನೊಂದು 20 ವರ್ಷ ಆಗಿರ್ಬೋದು ಅಷ್ಟೇ ಇವೆಲ್ಲ ಗೋಡೆ ನಿರ್ಮಾಣ ಮಾಡಿ ಮೇನ್ ಏನಿದೆ ಕಂಬಗಳು ಈ ಕಂಬಗಳ ತರನೇ ಸುತ್ತಲೂ ಮಂಟಪ ಬರೋದು ಅಂದ್ರೆ ಫಸ್ಟ್ ಮಣ್ಣಿನಿಂದ ಏನಾದ್ರು ಕಟ್ಟಿ ಆಮೇಲೆ ಮಣ್ಣಿನಿಂದ ಏನಿರಲಿಲ್ಲ ಅಂದ್ರೆ ಎಲ್ಲ ಫುಲ್ ಕಲ್ಲಿನಿಂದ ಕಟ್ಟಿದ್ರು ಈಗ ಸಿಮೆಂಟಿಂದ ಒಂಚೂರು ಗೋಡೆ ಕಟ್ಟಿದ್ದಾರೆ ಈಗೆಲ್ಲ ಎಕ್ಸ್ಕವೇಷನ್ ಈ ಟೀಮ್ನವ್ರು ಏನು ಕೆಲಸ ಮಾಡ್ತಾರೆ ಈಗ ಅವೆಲ್ಲ ಡೆಮಾಲಿಷ್ ಮಾಡಿ ಹಳೆ ರೂಪ ಏನಿದೆ ಅದನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ತಾರೆ ಈ ಕಂಬಗಳು ಈ ಕಂಬಗಳಲ್ಲಿ ನೀವೇ ನೋಡ್ಬೋದು ಚಿತ್ರಗಳು ಮತ್ತೆ ಹೊಸ ಹೊಸದಾಗಿ ಯಾವ ರೀತಿ ಇದಾಗಿದೆ ಚಿತ್ರ ಮೂಡಿ ಬಂದಿದೆ ಅಂತ ಮೇಲ್ಗಡೆ ಎಲ್ಲ ಕಲ್ಲೆಲ್ಲ ಹಾಸಿದ್ದಾರೆ ಅಲ್ವಾ ಕಲ್ಲಿನ ಈಗ ಕಲ್ಲನ್ನೆಲ್ಲ ತೆಗಿತಾರೆ ಇನ್ನು ಈ ಕಡೆ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ಆ ಕಡೆ ಅರ್ಧ ಮುಗಿದಿದೆ ಕೆಲಸ ಈ ಕೆಲಸ ಈಗ ಶುರು ಮಾಡಬೇಕಾಗಿದೆ ಅಂದ್ರೆ ಈಗ ಮಳೆಗಾಲ ಅಲ್ಲ ಮತ್ತೆ ಮಳೆಗಾಲ ಮುಗಿಯೋ ಇಲ್ಲೇ ನೋಡ್ಬೋದು ಶಿಥಿಲಾವಸ್ಥೆಯಲ್ಲಿ ಇದೊಂದು ಕಂಬ ಯಾವ ರೀತಿ ಜರುಗಿದೆ ಅಂತ ಒಳಗಡೆನೂ ಈ ತರ ಆಗಿತ್ತು ಅದೆಲ್ಲ ಈಗ ರೆಡಿ ಮಾಡ್ಬೇಕಾದ್ರೆಲ್ಲ ಹೊಸ ಹೊಸ ಕಲ್ಲು ಹಾಕಿದ್ದಾರೆ ಈಗ ಮಳೆಗಾಲ ಬೇರೆ ಹಂಗಾಗಿ ಮಳೆಗಾಲ ಮುಗ್ದಾದ್ಮೇಲೆ ಹಂಗಾಗಿ ಕೆಲಸಗಳನ್ನ ಒಂಚೂರು ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಎಂತ ಮರ ಇದೆ ಈ ಮರದ ಬಗ್ಗೆ ವಿಶಿಷ್ಟತೆ ಏನಾದ್ರು ಇದೆಯಾ ಮರದ ಹೆಸರು ಗೊತ್ತಿಲ್ಲ ಈ ಮರ ಅಂದ್ರೆ ಇಲ್ಲಿರ್ತಕ್ಕಂತಹ ಪೂಜಾ ಅರ್ಚಕರು ಏನಿದ್ರು ಈ ಅರ್ಚಕರು ಮತ್ತೆ ಗ್ರಾಮವಾಸಿಗಳು ಬ್ರಾಹ್ಮಣ ವಂಶಸ್ಥರು ಏನಿದ್ದಾರೆ ಇದಕ್ಕೆ 101 ಶತಮಾನದ ಇತಿಹಾಸ ಇದೆ ಅಂತ ಹೇಳ್ತಾರೆ ಆದ್ರೆ ಇದ್ರದ್ದು ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಂದ್ರೆ ವಿಶೇಷ ದಿನಗಳಲ್ಲಿ ಇಲ್ಲಿ ಏನಾದ್ರು ಹಬ್ಬ ಜಾತ್ರೆ ಆದಾಗ ಇದಕ್ಕೆ ಏನಾದ್ರು ಪೂಜೆ ಗೀಜೆ ಮಾಡ್ಬೋದು ಅನ್ಸುತ್ತೆ ನಮಗೆ ಅಷ್ಟು ಗೊತ್ತಿಲ್ಲ ಇಲ್ಲೇನಿದೆ ಅಂದ್ರೆ ಇಲ್ಲಿ ಇಲ್ಲೇ ಅಂದ್ರೆ ಭಟ್ರುಗಳು ಇಲ್ಲಿ ಏನು ಪೂಜೆ ಮಾಡ್ತಾರೆ ಅವ್ರಿಗೆ ಇದೇ ಕೊಠಡಿಯನ್ನು ನೀಡ್ತಾರೆ ಅವರಿಗೆ ಅವ್ರು ಇಲ್ಲಿಂದನೇ ಬಂದು ಅವ್ರು ಪೂಜೆ ಮುಗಿಸ್ಕೊಂಡು ಅವ್ರು ಮತ್ತೆ ಹೋಗ್ತಾರೆ ಅಂದ್ರೆ ಇಲ್ಲಿ ಏನಾದ್ರು ಜಾತ್ರೆ ಏನಾದ್ರು ಆಗುತ್ತಾ ಜಾತ್ರೆ ಆಗುತ್ತೆ ವರ್ಷ ವರ್ಷನೂ ಆಗುತ್ತಾ ಅಂದ್ರೆ ಇಷ್ಟು ವರ್ಷ ನಡೀತಿತ್ತು ಈಗ ಯಾವಾಗ ಈ ದೇವಸ್ಥಾನವನ್ನ ಕೆಲಸ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ದೇವಸ್ಥಾನ ಉತ್ಸವ ಅನ್ನೋದು ಆಮೇಲೆ ಜಾತ್ರೆ ಅನ್ನೋದು ಏನು ನಡೀತಲ್ಲ ಅಂದ್ರೆ ಎಷ್ಟು ದಿನ ಜಾತ್ರೆ ಆಗುತ್ತೆ ಇದು ಮೊದಲು 9 ದಿನಗಳ ಕಾಲ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆದು ಚಿಕ್ಕ ರಥದಲ್ಲಿ ದೇವಸ್ಥಾನ ಸುತ್ತ ಬರ್ತಾರೆ ಒಂದು ರೌಂಡು ಅಂದ್ರೆ ಅದೇನು ನಡೆಯುತ್ತೆ ಎಲ್ಲಿದೆ ರಥ ರಥ ಚಿಕ್ಕ ರಥಗಳಿದೆ ಅಲ್ಲಿ ಒಳಗಡೆ ಇದೆ ಅದು ಲಾಕ್ ಹಾಕಿರ್ತಾರೆ ಈಗ ಹೋಗಕಾಲದೆಲ್ಲ ಈ ದೇವಸ್ಥಾನ ಯಾವ ರಾಜರ ಕಾಲದಲ್ಲಿ ಸ್ಥಾಪನೆ ಆಗಿದೆ ಏನಾದ್ರು ಗೊತ್ತಿದೆಯಾ ದೇವಸ್ಥಾನ ಯಾವ ಕಾಲದಲ್ಲಿ ಸ್ಥಾಪನೆ ಆಯಿತು ಅನ್ನೋ ನಮಗೆ ಖಚಿತ ಮಾಹಿತಿ ನನಗಿಲ್ಲ ಊರಲ್ಲಿ ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಆದರೆ ಮೂಲ ವಿಗ್ರಹ ಏನಿದೆ ಅದು ಪಾಂಡವರು ತಮ್ಮ ವನವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳ್ಬೋದು ಅಂದರೆ ಪಾಂಡವರಿಗೂ ಈ ದೇವಸ್ಥಾನಕ್ಕೂ ಏನೋ ಸಂಬಂಧ ಇದೆ ಹಂಗಾದ್ರೆ ಇರ್ಬೋದು ಅದು ಅಂದರೆ ಅವರ ಕೃತಿಯಲ್ಲಿ ಕೆಲವು ಇದರಲ್ಲಿ ಪ್ರತೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಇದೆ ಪಾಂಡವರು ವನವಾಸದಲ್ಲಿ ಬಂದಕ್ಕಂಥ ಸಂದರ್ಭದಲ್ಲಿ 3 ಅಡಿ ಎತ್ತರದ ವಿಷ್ಣುವಿನ ದಶಾವತಾರಗಳನ್ನು ಕೆತ್ತಿರ್ತಕ್ಕಂಥ ಪ್ರಭಾವಳಿಯಲ್ಲಿ ಪಾಂಡವರ ಹೆಸರು ಉಲ್ಲೇಖವಿದೆ ಹೆಸರು ಉಲ್ಲೇಖ ಅಲ್ಲ ಅಂದರೆ ದೇವರ ಇದು ಏನೋ ವಿಗ್ರಹದ ವರ್ಣನೆಯಲ್ಲಿ ಹೇಳ್ಬೋದು ವಿಷ್ಣುವಿನ ದಶಾವತಾರಗಳು ಮತ್ತು ಪ್ರಭಾವಳಿ 3 ಅಡಿ ಎತ್ತರದ ದೇವರ ಮೂರ್ತಿಯನ್ನು ಕಾಣ್ಬೋದು ಇಲ್ಲಿ ಅಂದರೆ ಅವನ್ನೆಲ್ಲ ಗರ್ಭಗುಡಿ ಒಳಗಿಟ್ಟಿದ್ದಾರೆ ಗರ್ಭಗುಡಿ ಒಳಗೆ ಅದು ವಸ್ತುಗಳೆಲ್ಲ ಇದೆ ಮತ್ತು ಕೆಲವು ಯತಿಗಳ ವಿಗ್ರಹಗಳು ಸಹ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ ಗೋಡೆಯ ಇದರಲ್ಲಿ ಇಟ್ಟಿದ್ದಾರೆ ಅಂದರೆ ತುಂಬ ವಿಗ್ರಹಗಳಿವೆ ಅವು ಯಾವ್ಯಾವ ಒಂದು ಗೊತ್ತಿಲ್ಲ ನನಗೆ ಕ್ಲಿಯರಿಟಿ ಅರ್ಚಕರಿಗೆ ಹಾಗೂ ಈ ಸ್ಥಳೀಯ ನಿವಾಸಿಗಳಿಗೆ ಕೆಲವರಿಗೆ ಗೊತ್ತಿದೆ ಅಂದರೆ ನಾವಿಲ್ಲಿ ಅಷ್ಟು ಬರೋಕ್ಕೋಗಲ್ಲ
ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಅಷ್ಟಿಲ್ಲ. ಪುರಾತನ ಇತಿಹಾಸ ಹೊಂದಿರೋ ದೇವಸ್ಥಾನದಲ್ಲಿ ಇದೊಂದೇನಾ ಅಥವಾ ಇನ್ನೂ ಯಾವ್ದಾರು ಊರೊಳಗೆ ದೇವಸ್ಥಾನ ಇದಾವ? ಇನ್ನೊಂದು ದೇವಸ್ಥಾನ ಇದೆ, ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಅದು ಊರಿನ ಹೊರಗಡೆ ಕೆರೆ ಮುಂಭಾಗ ಇದೆ. ಅದಾದ್ಮೇಲೆ ಇನ್ನೊಬ್ಬರು ಕವಿನೂ ಸಹ ಇದ್ದಾರೆ, ಅದನ್ನ ಅಲ್ಲೇ ಹೇಳ್ತೀನಿ ಬನ್ನಿ. ಕವಿ ಅಂತ ಹೇಳಿರಲ್ಲ, ಆ ಕವಿ ಯಾರು ಅಂತ ಹೆಸರು ಹೇಳ್ಬೋದು ನೀವು? ರುದ್ರಭಟ್ಟ ಅಂತ ಕವಿ. ಆ ಕವಿ ಕವಿ ಬಗ್ಗೆ ವಿವರಣೆನ ಆ ದೇವಸ್ಥಾನ ಹತ್ರನೇ ಹೋಗಿ ಕೊಡ್ತೀನಿ ಬನ್ನಿ. ಸರಿ ಆಯ್ತು. ಇದುವರೆಗೂ ನೀವು ಲಕ್ಷ್ಮೀಕಾಂತ ದೇವಸ್ಥಾನ ಮತ್ತು ಲಕ್ಷ್ಮೀಶ ಕವಿಯ ಬಗ್ಗೆ ತಿಳ್ಕೊಂಡ್ರೆ, ಮುಂದಿನ ಭಾಗದಲ್ಲಿ ರುದ್ರಭಟ್ಟ ಕವಿಯ ಬಗ್ಗೆ ತಿಳ್ಕೊಳ್ತೀರಾ ಮತ್ತು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ವಿಶೇಷತೆ ಬಗ್ಗೆ ತಿಳ್ಕೊಳ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.